ಉಪಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿರುವಂತಹ ಗೋಪಾಲಯ್ಯನವರಿಗೆ ಗೆಲುವು ಈಗಲೂ ಕೂಡ ಅಷ್ಟೇ ಸುಲಭವ ನೋಡ್ತಾ ಹೋಗೋಣ ಇವತ್ತಿನ ಎರಡನೇ ಕ್ಷೇತ್ರವಾಗಿ ಪವರ್ ಟಿವಿಯ ಕಾಲ್ ಮಾಡಿ ಓಟ್ ಮಾಡಿ ಸಮೀಕ್ಷೆಯಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರುವಂತದ್ದು ಬೆಂಗಳೂರಿನ ಅತಿ ಹೆಚ್ಚು ಜನವಸತಿ ಪ್ರದೇಶಗಳಲ್ಲೊಂದಾಗಿರುವಂತಹ ಮಹಾಲಕ್ಷ್ಮಿ ಲೇಔಟ್ ಅಸೆಂಬ್ಲಿ ಕ್ಷೇತ್ರ ಇದರ ಮತದಾನ ಈಗಾಗಲೇ ಮುಕ್ತಾಯ ಆಗಿದೆ ಸರಿಯಾಗಿ 4 ಗಂಟೆಗೆ ಸಾವಿರಾರು ಕರೆಗಳು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಿಂದ ಬರೋದಕ್ಕಾಗಿ ಬಂದಿದ್ವು ತಮ್ಮ ಪರವಾದ ಅಭ್ಯರ್ಥಿಗಳ ತಮ್ಮ ನೆಚ್ಚಿನ ಅಭ್ಯರ್ಥಿಗಳ ಪರವಾಗಿ ಮತ ಹಾಕಿದ್ದಾರೆ ಆ ಕ್ಷೇತ್ರದ ಜನ ಹಾಗಾದ್ರೆ ಯಾರಿಗೆ ಎಷ್ಟು ಮತ ಇಲ್ಲಿ ಯಾರು ಗೆಲ್ತಾರೆ ಯಾರು ಸೋಲಬಹುದು ಯಾರ ಫೈಟ್ ನೆಕ್ ಟು ನೆಕ್ ಇದೆ ಯಾರ ನಡುವೆ ತೀವ್ರ ಪೈಪೋಟಿ ಇದೆ ಎಲ್ಲ ಲೆಕ್ಕಾಚಾರವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸೊ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಿಂದ ಬಂದಂತ ಒಟ್ಟು ಕರೆಗಳ ಸಂಖ್ಯೆ 8939 8268 ಪುರುಷ ಮತದಾರರು 671 ಮಹಿಳಾ ಮತದಾರರು ಈ ಕ್ಷೇತ್ರದಿಂದ ಫ್ರೀಡಂ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಕರೆ ಮಾಡಿದ್ದಾರೆ ಅದರಲ್ಲಿ ಪಕ್ಷೇತರ ಅಭ್ಯರ್ಥಿಗಳಿಗೆ ಒಟ್ಟು 61 ಮತ ದಾಖಲಾಗಿದೆ ಬಂದಿರುವಂತ ಒಂದು ಅರೌಂಡ್ 9000 ವೋಟ್ಸ್ ಗಳಲ್ಲಿ ಇದರಲ್ಲಿ ಬಿಜೆಪಿ ಪರವಾಗಿ 3996 4000 ಕ್ಕೆ 4 ಕಡಿಮೆ 3638 ಪುರುಷರು 358 ಮಹಿಳೆಯರು ಬಿಜೆಪಿ ಪರವಾಗಿ ಮತ ಹಾಕಿದ್ರೆ ಜೆಡಿಎಸ್ ಪಕ್ಷದ ಪರವಾಗಿ 2922 ಮತಗಳ ಚಲಾವಣೆ ಆಗಿದೆ 2729 ಪುರುಷರು 193 ಮಹಿಳೆಯರು ಜೆಡಿಎಸ್ ಪರವಾಗಿ ಮತ ಹಾಕಿದ್ದಾರೆ ಕಾಂಗ್ರೆಸ್ ಸರ್ಪ್ರೈಸಿಂಗ್ಲಿ 3ನೇ ಸ್ಥಾನದಲ್ಲಿದೆ 1960 ಮತ 1852 ಪುರುಷರು 108 ಜನ ಮಹಿಳಾ ಮತದಾರರು ಕಾಂಗ್ರೆಸ್ ಪರವಾಗಿ ಮತ ಹಾಕಿದ್ದಾರೆ ಸೊ ಇಲ್ಲಿನ ಒಟ್ಟು ಕರೆಗಳಲ್ಲಿ 8939 ಕರೆಗಳಲ್ಲಿ ಬಹುತೇಕ ಪಾಲನ ಬಿಜೆಪಿ ಪಡೆದುಕೊಂಡಿದೆ ವೋಟ್ ಶೇರ್ ಗಮನಿಸ್ತಾ ಹೋಗೋಣ ಇಲ್ಲಿ ಪಕ್ಷೇತರ ಅಭ್ಯರ್ಥಿಗಳಿಗೆ ಏನು ಅಂತ ಶೇರ್ ಇಲ್ಲ ಬಿಜೆಪಿ 45% ವೋಟ್ ಶೇರ್ ಅನ್ನು ಪಡೆದಿದೆ ಕಾಂಗ್ರೆಸ್ ಕೇವಲ 22% ವೋಟ್ ಶೇರ್ ಅನ್ನು ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ ಪಡ್ಕೊಳ್ತಾ ಇದೆ ಜೆಡಿಎಸ್ ಇಲ್ಲಿ ಎರಡನೇ ಸ್ಥಾನಕ್ಕೆ ಬಂದ ನಿಂತಿದೆ ಶೇಕಡ 33% ಮತಗಳನ್ನು ಜೆಡಿಎಸ್ ಪಡ್ಕೊಂಡಿದೆ ಸೊ ಈ ಬಾರಿಯೂ ಕೂಡ ಚುನಾವಣಾ ಪೂರ್ವ ರಿಸಲ್ಟ್ ಪ್ರಕಾರವಾಗಿ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಬಿಜೆಪಿ ಗೆಲುವು ಸಾಧಿಸುತ್ತೆ ಅಥವಾ ಮುನ್ನಡೆಯನ್ನು ಕಾಯ್ದುಕೊಳ್ಳುತ್ತೆ ಅಂತ ಹೇಳ್ತಾ ಇದೆ ಜೆಡಿಎಸ್ ವಿರುದ್ಧ 1074 ಮತಗಳ ಅಂತರದಿಂದ ಬಿಜೆಪಿ ಮುಂದಿದೆ ಸೊ ಮತ್ತೆ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ ಸಚಿವ ಗೋಪಾಲಯ್ಯ ಅವರ ಪರವಾಗಿ ಭಾರಿ ಜನಬೆಂಬಲ ಕಾಣ್ತಾ ಇದೆ ಮತ್ತೊಂದು ಸಲ ಜಯಭೇರಿಯನ್ನು ಭಾರಿಸುವತ್ತ ಗೋಪಾಲಯ್ಯ ಮುನ್ನುಗ್ತಿದ್ದಾರೆ ಈ ಕ್ಷೇತ್ರದಲ್ಲಿ ಬಹುತೇಕ ವ್ಯಕ್ತಿಗತವಾಗಿ ಮತ ಸಾಗುತ್ತೆ ಯಾವುದೇ ಪಕ್ಷವಾರು ಸಾಗೋದಿಲ್ಲ ಈ ಹಿಂದೆ 2013-18 ಎರಡೂ ಬಾರಿ ಜೆಡಿಎಸ್ ನಿಂದ ಗೆದ್ದಿದ್ರು ಅದಾದ ಮೇಲೆ ಮೊನ್ನೆ ಉಪಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿದ್ರು ಈಗ ಮತ್ತೆ ಗೆಲುವು ಸಾಧಿಸಬಹುದು ಇನ್ನು ಕಾಂಗ್ರೆಸ್ ಟಿಕೆಟ್ಗಾಗಿ ಎಂ ಶಿವರಾಜು ಮತ್ತು ಡಾಕ್ಟರ್ ನಾರಾಯಣ ಸ್ವಾಮಿ ನಡುವೆ ಬಹಳ ಫೈಟ್ ಇದೆ ಜಾತ್ಯಾತೀತ ಜನತಾದಳದ ಟಿಕೆಟ್ಗೂ ಕೂಡ ಈ ಕ್ಷೇತ್ರದಲ್ಲಿ ಡಿಮ್ಯಾಂಡ್ ಇದೆ ಜೆಡಿಎಸ್ ಟಿಕೆಟ್ಗಾಗಿ ಸಿ ರಾಜಣ್ಣ ಮತ್ತು ಭದ್ರೇಗೌಡ ಅವರ ನಡುವೆ ಸಖತ್ ಫೈಟ್ ಇದೆ ಚುನಾವಣೆಯ ಟಿಕೆಟ್ ಅನ್ನು ಪಡೆದುಕೊಳ್ಳಲೇಬೇಕು ಅಂತ ಇವರಿಬ್ಬರು ನಾಯಕರು ಇನ್ನು ಕಾಂಗ್ರೆಸ್ನಲ್ಲೊಂದು ಇಬ್ಬರು ನಾಯಕರು ಪೈಪೋಟಿಯಲ್ಲಿದ್ದಾರೆ ಈ ನಡುವೆ ಬಿಜೆಪಿ ಬಹುತೇಕ ಅಭ್ಯರ್ಥಿ ಫೈನಲ್ ಅಂತ ಹೇಳ್ಬೋದು ಇನ್ನು ಸ್ಟ್ರೈಕ್ ರೇಟ್ ನೋಡ್ತಾ ಇದ್ದೀವಿ ಬಿಜೆಪಿ 45% ಕಾಂಗ್ರೆಸ್ 22% ಜೆಡಿಎಸ್ 33% ಇತರರು ಅಂದರೆ ಪಕ್ಷೇತರ ಅಭ್ಯರ್ಥಿಗಳು ಇಲ್ಲಿ ಅಂತ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ತಾ ಇದೆ ಇನ್ನು ಒಟ್ಟಾರೆಯಾಗಿ ಈ ಕ್ಷೇತ್ರ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರವನ್ನು ಗಮನಿಸ್ತಾ ಇದ್ರೆ ಇಲ್ಲಿ ಮತ್ತೆ ಸಚಿವ ಗೋಪಾಲಯ್ಯ ಅವರು ಜಯಭೇರಿ ಸೋದು ಬಹಳ ಸುಲಭ ಅಂತ ಅನಿಸುತ್ತೆ ಅಲ್ಲಿನ ಅಭಿವೃದ್ಧಿ ಕಾರ್ಯಗಳು ಅವರ ಕೈ ಹಿಡಿತಿದೆ ಅಭಿವೃದ್ಧಿ ಹರಿಕಾರ ಅಂತ ಕೂಡ ಅವರು ಕರೆಸ್ಕೊಂಡಿದ್ದಾರೆ ಬಿಜೆಪಿ ಸರ್ಕಾರದ ಮತ್ತೊಬ್ಬ ಪ್ರಬಲ ಸಚಿವರಾಗಿಯೂ ಕೂಡ ಅವರು ಹೊರಹೊಮ್ಮಿದ್ದಾರೆ ಇದು ಇವತ್ತಿನ ಚುನಾವಣಾ ಪೂರ್ವ ಸಮೀಕ್ಷೆಯ ರಿಸಲ್ಟ್ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನು ಪಡೆದುಕೊಳ್ತಿದೆ ಮತ್ತೊಂದು ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಕ್ಷೇತ್ರದ ಸಮೀಕ್ಷೆ ಈಗ ನಡೀತಾ ಇದೆ 8 ಗಂಟೆಗೆ ಸರಿಯಾಗಿ ಅದರ ಫಲಿತಾಂಶ ನಿಮ್ಮ ಮುಂದಿಡ್ತೀವಿ ಫ್ರೀಡಂ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ